ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ, ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಸಿಂಪಲ್ ಆ್ಯಂಡ್ ಟೇಸ್ಟಿ ಪೊಟೊಟೊ ಫ್ರೈ ಆಲೂಗೆಡ್ಡೆ ಪಲ್ಯನ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ಮಾಡಲು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಆಲೂಗೆಡ್ಡೆ 1/2 kg, ಕೊತ್ತಂಬರಿ ಸೊಪ್ಪು, ಸಾಲ್ಟ್, ಆಯಿಲ್, ಹಾಗೆ ಈರುಳ್ಳಿ ಒಂದು 4-5 ಉದ್ದುದ್ದ ಹಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ, ಅದು ನಿಮಗೆ ರುಚಿಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಹಾಗೂ ಸ್ವಲ್ಪ ಗರಂ ಮಸಾಲ, ಕಡಲೆಬೇಳೆ, ಅರಿಶಿಣ, ಸಾಸಿವೆ, ಕರಿಬೇವು. ಈಗ ಬಾಣಲಿ ಇಟ್ಕೊಂಡು ಅದು ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಸೇರಿಸ್ಕೋಬೇಕು. ಹಾಗೆ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಅದು ಚಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ, ಕಡಲೆಬೇಳೆ ಸ್ವಲ್ಪ ಕೆಂಪುಗಾದ ಮೇಲೆ ಈರುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿ ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕೆಂಪುಗಾಗಬೇಕು ಅದು. ನಂತರ ಗರಂ ಮಸಾಲ ಮತ್ತು ಅರಿಶಿಣ, ಸ್ವಲ್ಪ ಕಾಯಿ ತುರಿ, ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಮ್ಯಾಶ್ ಮಾಡಿಟ್ಕೊಂಡಿರೋ ಆಲೂಗೆಡ್ಡೆ ಸೇರಿಸ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಬೇಯಿಸಿದ ನಂತರ ಅದನ್ನ ತಣ್ಣೀರಿಗೆ ಹಾಕ್ಬಾರ್ದು, ಅಷ್ಟು ಚೆನ್ನಾಗಿರೋದಿಲ್ಲ. ಅದನ್ನು ಹಾಗೆ ಆರೋಕ್ಕೆ ಬಿಟ್ಬಿಟ್ಟು ಆಮೇಲೆ ಮ್ಯಾಶ್ ಮಾಡಿಕೊಂಡು ಯೂಸ್ ಮಾಡಬೇಕು. ಸ್ವಲ್ಪ ಸಾಲ್ಟ್. ಈಗ ಇದು ಬೆಂದಿ, ಇದು ಪೂರಿ, ಚಪಾತಿ, ರೊಟ್ಟಿ, ಹಾಗೆ ದೋಸೆಗೆಲ್ಲ ತುಂಬಾ ಕಾಂಬಿನೇಷನ್, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಾನು ಹಾಕೋ ಒಂದೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.